gentlemen, we have the last but never the least guest who will be addressing all of you. My dear friend, Alok is here. Let us all welcome him. After this, we all will be witnessing various programs, events, dances, performances by all of our dear children. I know all of you are eagerly waiting for it. Let us have a grand, grand evening, a great remembrance and a celebration. For now, let us welcome Alok. ಎಲ್ಲರೂ ನಮಸ್ಕಾರ, ಎಲ್ಲರೂ ನಮಸ್ಕಾರ. 20 ಇಯರ್ಸ್ ಪ್ರಾರ್ಥನಾ ಎನರ್ಜಿ ಹೆಂಗಿರ್ಬೇಕು, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಲ್ಲ ಏನಕ್ಕಂತಂದ್ರೆ, ಲಿಟ್ರಲಿ ನಾನು ಈ ಮನೇಲಿ ಬೆಳೆದಿದ್ದೀನಿ ಚಿಕ್ಕ ವಯಸ್ಸಿಂದ. ನಾನು ಕರ್ಣ ಬಾಯಿ ನನ್ನ ಸ್ವಂತ ಅಣ್ಣನಿಗೆ ನಾನು ಕಮ್ಮಿ ಇಲ್ಲ. ಎಂಟೈರ್ ಫ್ಯಾಮಿಲಿ, ಅಮ್ಮ ಆಗಿರ್ಬೋದು, ಪಿಪ್ಪನ ಆಗಿರ್ಬೋದು, ಬಾನಕ್ಕ ಆಗಿರ್ಬೋದು, ಚೇತನಕ್ಕ ಆಗಿರ್ಬೋದು, ವಿನ್ವೇಶ್ವರ್ ಆಗಿರ್ಬೋದು, ಎಲ್ಲರೂ, ಲಕ್ಷ್ಮಮ್ಮ, ಈ ಮನೆಯಲ್ಲಿ ಹಾಡ್ತಾ ಅವ್ರ ಜೊತೆ ಬೆಳೆದಿರುವಂಥ ಸಂದರ್ಭಗಳು ತುಂಬ ಇವೆ. ಆ್ಯಂಡ್ ಈ ಮನೆಯಿಂದ ತುಂಬ ಕಲ್ತಿದ್ದೀನಿ, ತುಂಬ ಪ್ರೀತಿ ತೊಗೊಂಡಿದ್ದೀನಿ. ಸಾಕಷ್ಟು ಬಾರಿ ಅನ್ನ ಸಾರು ತಿಂದಿದ್ದೀನಿ, ನನ್ನ ಫೇವ್ರೇಟ್ ಅಮ್ಮ ಮಾಡೋ ಅನ್ನ ಸಾರು. ಇವತ್ತಿನ ಒಂದು ಸ್ಟೇ ವೇದಿಕೆಯಲ್ಲಿ ಒಂದು ಅವರ ಜೊತೆ ಒಂದು ಪ್ರೀತಿನ ಹಂಚ್ಕೊಳ್ಳೋಕ್ಕೆ ತುಂಬ ತುಂಬ ಖುಷಿ ಪಡ್ತೀನಿ. ನೀವೆಲ್ರಿಗೂ ಆಲ್ ದಿ ಬೆಸ್ಟ್. ನಾನು ಇಲ್ಲಿ ನಿಮಗೆ ಉಪದೇಶ ಮಾಡೋಷ್ಟು ದೊಡ್ಡವನಲ್ಲ, ನಾನು ತುಂಬ ಚಿಕ್ಕವನು. ಬಟ್ ಯಂಗ್ಸ್ಟರ್ಸ್ಗೆಲ್ಲ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ನಿಮ್ಮ ಲೈಫ್ ಒಂಥರ ಇವಾಗ ಬಿಳಿ ಹಾಳೆ ಇದ್ದಂಗೆ, ಬ್ಯೂಟಿಫುಲ್ ಆಗಿ ಪೆನ್ಸಿಲಲ್ಲಿ ಬರೆಯೋಕ್ಕೆ ಶುರು ಮಾಡಿ ವಿತ್ ಗುಡ್ ಹ್ಯಾಬಿಟ್ಸ್. ಏನಾದ್ರು ತಪ್ಪಾಯಿತು ಅಂತಂದ್ರೆ ಎರೇಸರ್ ಇರುತ್ತೆ, ತಿದ್ಕೋಬೋದು. ಆಮೇಲಿಂದ ಒನ್ಸ್ ಯು ಫಿನಿಶ್ ಯುವರ್ ಸ್ಕೂಲಿಂಗ್, ಪೆನ್ನಲ್ಲಿ ಬ್ಯೂಟಿಫುಲ್ ಆಗಿ ಬರೆದು ನಿಮ್ಮ ಲೈಫ್ನ ಸೂಪರಾಗಿ ಶುರು ಮಾಡಿ ಅಂತ ಹೇಳ್ತೀನಿ. ಎಲ್ಲ ನಿಮ್ಮ ಯೋಚನೆಗಳಿಗೆ ಒಳ್ಳೆಯದಾಗಲಿ, ಎಲ್ಲ ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗಲಿ, ಗುಡ್ ವೈಬ್ಸ್ ಓನ್ಲಿ ನಿಮ್ದಾಗಲಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆಸಿದ್ದಕ್ಕೆ. ಆ್ಯಂಡ್ ಹೋಗಿ ಬರ್ತೀನಿ, ಲವ್ ಯು ಆಲ್. ಓಕೆ, ನಮ್ಮ ಅಣ್ಣ ಕರ್ಣ ಬಾಯಿ ಒಂದು ನಾಲ್ಕೈದು ನಾಡು ಅಂತ ಹೇಳಿದ್ರು. ಸೊ ಈ ಸತಿ ಐ ಕ್ಯಾಂಟ್ ಸೇ ನೋ ಟು ಹಿಮ್. ಈ ಒಂದು ನಾಲ್ಕೈದು ನಿಮಗೋಸ್ಕರ ಪ್ರಾರ್ಥನಾದ ಎಲ್ಲ ಮಕ್ಕಳಿಗೆ ಆಲ್ ದಿ ಬೆಸ್ಟ್. ನಿಮ್ಮ ಲೈಫ್ ಹ್ಯಾಪಿ ಆಗಿರಲಿ. ತಲೆ ಮೇಲೆ ಕೈ ಇಟ್ ಕೂತ್ರೆ ಕೆಲ್ಸ ಆಯ್ತದ, ಹಳೆ ಪ್ರೀತಿ ಫೋಟೋ ಇಟ್ಕೊಂಡಿದ್ದೆ ಮತ್ತದ, ಅಟ್ಟಿ ಕೋಳಿ ಕೂಗಿದ್ರೇನೆ ಬೆಳಕಾಗದ, ಬೋರದಲ್ಲಿ ತೋರದೇನೆ ನೀರ್ ಬತ್ತದ, ಹಂಗೆ ಕಾಹಿ ನೆನಪುಗಳ ನಿವಾರಿಬೇಕು, ನಿನ್ನ ಅನುಭವಗಳಿಂದ ನಿಕಾಳಿಬೇಕು, ನಿನ್ನ ಹಾಸಿಗನ ಮೀರಿ ಕಾಲ್ ಚಾಚ್ಬೇಕು, ಲೈಫ್ ಎಷ್ಟೇ ಕಷ್ಟ ಆದ್ರೂ ನೀನು ನಗಬೇಕು. ಹ್ಯಾಪಿಯಾಗಿದೆ, ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ ಅನ್ಕೊ. ಹ್ಯಾಪಿಯಾಗಿದೆ, ಹ್ಯಾಪಿಯಾಗಿದೆ ಪ್ರಾರ್ಥನಾ ಸ್ಕೂಲ್ ಬಂದು ನಂಗೆ ಖುಷಿಯಾಗಿದೆ ಅನ್ಕೊ. ಥ್ಯಾಂಕ್ ಯು ಸೋ ಮಚ್ ರವಿ ಸುಬ್ರಹ್ಮಣ್ಯ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ರವಿಕಾಂತ ಹೇಳಿದ್ರೆ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಲವ್ ಯು ಆಲ್, ಎಲ್ಲರೂ ಒಳ್ಳೆಯದಾಗಲಿ. And the stage is a world of entertainment. Here we had the most entertaining person of media, Mr. Alok R. Babu, who charmed the audience by his rock. Thank you, sir. We are your fans, sir. Passions are houses.